ಕಾಂಗ್ರೆಸ್ ಸರ್ಕಾರ ನಾವು ಪದೇ ಪದೇ ಹೇಳ್ತಾ ಇದ್ದೆ, ಯಾವುದೇ ಕಾರಣದಿಂದಲೂ ಇವ್ರ ಜೊತೆ ಹೋದರೆ ಕಾಂಗ್ರೆಸ್ಗೆ ಉಳಗಾಲ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದೆ ನಾನು, ಯಡಿಯೂರಪ್ಪನವರು ಕೂಡ ಸದನದಲ್ಲಿ ಹೇಳಿದ್ರು, ನಿಮ್ಗೆ ಜ್ಞಾಪಕ ಇರಬೇಕು. ಶಿವಕುಮಾರ್ ನೀನ್ ನಗ್ತಾ ಇದೀಯಾ, ಸಿದ್ದರಾಮಯ್ಯನವರೇ ನೀವು ನಗ್ತಾ ಇದ್ರಿ, ನೀವೆಲ್ಲ ಬೀದಿಗೆ ಬರ್ತೀರಿ, ಅಪ್ಪ ಮಕ್ಕಳು ನಂಬೇಡಿ, ನನಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ ಅಂತೆಲ್ಲ ಸದನದಲ್ಲಿ ಹೇಳಿದ್ದು. ಅಪ್ಪ ಮಕ್ಕಳದು ಈ ಸ್ಥಿತಿಯಿಂದ ಈಗ ಸಿದ್ದರಾಮಯ್ಯನವರು ಅಯ್ಯೋ ತಪ್ಪು ಮಾಡಿದೆ ಅಂತ ಈಗ ಅನ್ಸೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ವಾ? ಅಂದ್ರೆ ಇವತ್ತು ಯಾರೋ ಅಧಿಕಾರಕ್ಕೋಸ್ಕರ ಜನರ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಅವ್ರಿಗೆ ಅವರೇ ಕಡಿಮೆ ಮಾಡಿಕೊಂಡವ್ರು. ಇವತ್ತು ಬಹುಶಃ ಈಗ ಅವರ ತಂತ್ರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಅವರ ಶಾಸಕರುಗಳು ಹೋಗಿ ನಮ್ಮ ಈ ಸರ್ಕಾರವನ್ನು ಅಬದ್ಧಗೊಳಿಸಿತು ಅಂತ ಹೇಳಿ ಹೈಕಮಾಂಡ್ ಹೇಳಕ್ ಹೋಗಿದ್ದಾರೆ. ಆದ್ರೆ ಅವ್ರ ಜೊತೆಯಲ್ಲಿ ಹೋದವ್ರ ಬಗ್ಗೆ ಹೇಳೋದಿಲ್ಲ, ಈ ಸರ್ಕಾರ ಉಳಿದ್ರೆ ಸಿದ್ದರಾಮಯ್ಯನಿಂದ ಮಾತ್ರ, ಹೋದ್ರೆ ಅವರಿಂದ ಮಾತ್ರ, ಅದು ಇವ್ರ ಜೊತೆಯಿಂದ ಓದಿದವ್ರ ಬಗ್ಗೆ ಮಾತಾಡಲ್ಲ ಎಲ್ಲುವೆ. ಮೋದಿಯವರ ಒಂದು ಪ್ರಭಾವ ದೇಶದ ಒಂದು ಸುಭದ್ರತೆಗೆ, ಒಂದು ದೇಶ ಉಳಿಬೇಕಾದ್ರೆ ಆತರ ಆಡಳಿತ ಇರಬೇಕು ಅಂತ ಕೇಳಿ ಜನಾದೇಶ ಕೊಟ್ಟಿದ್ದಾರೆ. ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೆ ಅಭಿವೃದ್ಧಿ ಆಗಲ್ಲ ಅನ್ನೋದು ಕೂಡ ಜನ ತೀರ್ಮಾನ ಮಾಡಿದ್ದಾರೆ. ಜನರು ಬೇಸರನೂ ಪಟ್ಟುಕೊಂಡಿದ್ದಾರೆ. ಬಹುಶಃ ನನಗೆ ಬಿಜೆಪಿ ಸರ್ಕಾರ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಜನಪರವಾದಂತ, ಜನ ಇಷ್ಟಪಡುವಂತ, ಜನರಿಗೆ ಬೇಕಾದಂತ ಕೆಲಸಗಳನ್ನು ಮಾಡ್ತದೆ, ಇವತ್ತು ಯಡಿಯೂರಪ್ಪನಿಂದ ಒಂದು ಲೀಡರ್ಶಿಪ್ ಅಲ್ಲಿ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ವರ್ಗಾವಣೆ ದಂಧೆ ಬಹುಶಃ ತಾವೆಲ್ಲರೂ ಕೂಡ ನೀವು ಟಿವಿನಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀರಿ. ಇವತ್ತು ಇಷ್ಟು ಸರ್ಕಾರ ಈ ಕ್ರೈಸಿಸ್ ಅಲ್ಲಿ ಇದ್ದಾಗ, ಇಂಥ ಸಂಕಟ ಸ್ಥಿತಿಯಲ್ಲಿ ಇದ್ದಾಗ ಈಗಲೂ ಕೂಡ ಈ ಮಂತ್ರಿ ಪೋಸ್ಟ್ ಚೇಂಜ್ ಆಗಿದೆ, ಪಿಡಬ್ಲ್ಯೂಡಿ ಮಂತ್ರಿ ಅಲ್ಲ, ಟ್ರಾನ್ಸ್ಫರ್ ಮಿನಿಸ್ಟರ್ ಅಂತ ಹೇಳಿ ಪೋರ್ಟ್ಫೋಲಿಯೋ ಚೇಂಜ್ ಆಗಿದೆ. ಈಗ ಅವರಿಗೆ ಬರೀ ಟ್ರಾನ್ಸ್ಫರ್ ಇದು ವರ್ಗಾವಣೆ ಮಂತ್ರಿ ಅಂತ ಮಾತ್ರ. ಇಷ್ಟೆಲ್ಲ ಆದ್ರೂ ಇವತ್ತು ಆ ರೋಮ್ ಅಲ್ಲಿ ಆ ನಜರ ಹತ್ತಿ ಉರಿತಿದ್ದಾಗ ಅವನು ಪಿಡಿಲ್ ಕುಯ್ತಾ ಇದ್ದಂತೆ ಮಹಾರಾಜ. ಹಂಗೆ ಇವರು ಸರ್ಕಾರ ಇರ್ತದೋ ಇಲ್ವೋ ಏನೋ, ಆದ್ರೆ ಟ್ರಾನ್ಸ್ಫರ್ಸ್ ಇದನ್ನ ನಿಲ್ಸೇ ಇಲ್ಲ. ನೀಲಾಮಣಿ ಅವರು ಪೊಲೀಸ್ ಮಂತ್ರಿಯವರು ಆದೇಶ ಮಾಡ್ತಾರೆ, ಅವರು ಸರ್ಕಾರದ ಆದೇಶವನ್ನ ಇವತ್ತಿನ ಕ್ರೈಸಿಸ್ ಪ್ರಕಾರ ನಾವು ಯಾವುದೇ ಕಾರಣದಿಂದಲೂ ಇದನ್ನ ನಾವು ಮಾಡಲ್ಲ ಅಂತೇಳಿ ಅದನ್ನ ಹಂಗೆ ಎತ್ತಿರ್ತಾರೆ. ಆದ್ರೆ ಈ ಪಿಡಬ್ಲ್ಯೂಡಿನಲ್ಲಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಆ ಸಂಬಂಧಪಟ್ಟ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಇರೋರು ಇವರೇ ಏಜೆಂಟ್ ಆಗಿ 800 ಜನ ಅಧಿಕಾರಿಗಳನ್ನ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಕೊಡ್ತಾರೆ. ಅದೇ ಸುಪ್ರೀಂ ಕೋರ್ಟ್ ಹೇಳ್ತದೆ ಹಿಂದೆ ಇವರಿಗೆ ಎಲ್ರಿಗೂ ಪ್ರಮೋಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಅದನ್ನೆಲ್ಲಾನೂ ಗಾಳಿಗೆ ತೂರಿ ಇವರು ಬೇಕಾದವ್ರನ್ನ ಎಲ್ಲೆಲ್ಲಿ ಜಾಗಕ್ಕೆ ಹಾಕಬೇಕು ಅಂತೇಳಿ ಅವ್ರನ್ನ ಬಿಟ್ಟು ಪ್ರಮೋಷನ್ಸ್ ನ ಬೇಕಾದವ್ರು ಕೊಡ್ತಾರಲ್ಲ, ಇದು ಕುಮಾರಸ್ವಾಮಿ ಅವರಿಗೆ ಕಣ್ಕಾಣಿಸಲ್ವಾ? ಅಥವಾ ಹೇಳಕ್ಕಾಗಲ್ವಾ? ಅಥವಾ ಗೌಡ್ರಿಗೆ ಕಣ್ಕಾಣಿಸಲ್ವಾ?